ದ್ವೈಧೀಕೃತ ಭಾತಿ ಲಲಾಟ ದೇಶೆ ಬಹಳ ಮಹತ್ವದ್ದು ಹೆಣ್ಣು ಮಕ್ಕಳ ಜ್ಞಾನಕ್ಕೆ ಕಾರಣವಾದಂತಹ ಒಂದು ನಾಡಿ ಸೀಮಂತಿನಿ ಎನ್ನುವಂತಹ ನಾಡಿ ಹೆಣ್ಣು ಮಕ್ಕಳ ತಲೆಯ ಮಧ್ಯಭಾಗದಲ್ಲಿರ್ತದೆ ಗಂಡಸರಿಗೆ ಆ ನಾಡಿ ಇರುವುದಿಲ್ಲ ಕೇವಲ ಹೆಣ್ಣು ಮಕ್ಕಳಿಗಾ ಆ ನಾಡಿ ಇರ್ತದೆ ಆ ಏನು ತಲೆಯ ಮಧ್ಯದಲ್ಲಿ ಕೂದಲನ್ನು ಆಚೆ ಈಚೆ ಮಾಡಿಕೊಂಡು ಬಾಚಿಕೊಳ್ತಾರೆ ಅದರಿಂದ ಇಡೀ ಹೆಣ್ಣಿನ ದೇಹಕ್ಕೆ ಪಾವಿತ್ರ್ಯ ಸಿಗ್ತದೆ ನಮ್ಮ ದೇಹದ ಕೂದಲು ನಮ್ಮ ಪಾಪದ ಪ್ರತೀಕ ಆದರೆ ಹೆಣ್ಣು ಮಕ್ಕಳ ದೇಹದ ಕೂದಲು ಹಾಗಲ್ಲ ಕಾರಣ ಯಾವಾಗ ಅವರು ಎರಡು ವಿಭಾಗವನ್ನು ಮಾಡಿ ಜಡೆಯನ್ನು ಹಾಕಿಕೊಳ್ತಾರಲ್ಲ ಆಗ ಅವರ ಇಡೀ ದೇಹಕ್ಕೆ ಪಾವಿತ್ರ್ಯ ಬಂದು ಅದಕ್ಕಾಗಿಯೇ ಹೆಣ್ಣು ಮಕ್ಕಳಿಗೆ ಪ್ರತಿನಿತ್ಯ ತಲೆಸ್ನಾನ ವಿಹಿತವಾಗಿಲ್ಲ ಗಂಡು ಮಕ್ಕಳು ಶುದ್ಧರಾಗಬೇಕು ಅಂದರೆ ಪ್ರತಿ ದಿವಸ ತಲೆಸ್ನಾನವನ್ನು ಮಾಡಬೇಕು ಆ ಸೀಮಂತಿನಿ ಎನ್ನುವಂತಹ ನಾಡಿ ಶಾಸ್ತ್ರ ತತ್ವಗಳಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತದೆ ಶ್ರದ್ಧೆಯನ್ನು ಹುಟ್ಟಿಸ್ತದೆ ಹೆಣ್ಣು ಮಕ್ಕಳಿಗೆ ಹೀಗಾಗಿ ಶುದ್ಧರಾದಂತಹ ಹೆಣ್ಣು ಮಕ್ಕಳಿಗೆ ಶಾಸ್ತ್ರೋಕ್ತವಾದ ವಿಷಯಗಳಲ್ಲಿ ಶ್ರದ್ಧೆ ಬಹಳ ತಲೆಯನ್ನು ಬಾಚಿಕೊಳ್ಳದೆ ಬಿರೆಹೊಯ್ದುಕೊಳ್ಳುವಂತಹ ಹೆಣ್ಣು ಮಕ್ಕಳಿರ್ತಾರಲ್ಲ ಇರ್ತಾರಲ್ಲ ಶಾಸ್ತ್ರದಲ್ಲಿ ನಂಬಿಕೆ ಕಳ್ಕೊಂಡಿರ್ತಾರೆ ನೋಡಿ ಅದೇ ಬೈತಲೆಯನ್ನು ತೆಗೆದು ತಲೆಯನ್ನು ಬಾಚಿಕೊಳ್ಳುವ ಹೆಣ್ಣು ಮಕ್ಕಳಿದ್ದಾರಲ್ಲ ಶಾಸ್ತ್ರಜ್ಞಾನ ಅವರಿಗೆ ಸುಲಭವಾಗಿ ದೊರೆಯುತ್ತದೆ ಎಷ್ಟರ ಮಟ್ಟಿಗೆ ಅಂತಂದರೆ ಹೆಣ್ಣು ಮಕ್ಕಳು ಗರ್ಭಿಣಿಯಾದಾಗ ಸೀಮಂತ ಅಂತ ಒಂದು ಸಂಸ್ಕಾರವಿದೆ ಆ ಸೀಮಂತದ ಸಂಸ್ಕಾರದೊಳಗೆ ಮುಳ್ಳು ಹಂದಿಯ ದೇಹದ ಏನು ಮುಳ್ಳುಗಳಿರ್ತವೆ ಅದರಲ್ಲಿ ನಾಲ್ಕಾರು ಮುಳ್ಳುಗಳನ್ನು ತಂದು ನಿಧಾನವಾಗಿ ಆ ಗರ್ಭಿಣಿಗೆ ತೊಂದರೆಯಾಗದ ಹಾಗೆ ನಿಧಾನವಾಗಿ ಬಾಚಬೇಕು ಆ ಮುಳ್ಳಿನ ಕೊನೆಯ ಸ್ಪರ್ಶದಿಂದ ಹೊಟ್ಟೆಯೊಳಗಿನ ಮಗುವಿನ ಮೇಧಾವೃದ್ಧಿಯಾಗಿ ಬಿಡುತ್ತದೆ ಅಂತಹ ಅದ್ಭುತವಾದಂತಹ ನಾಡಿ ಸೀಮಂತಿನಿ ಎನ್ನುವಂತಹ ನಾಡಿ ತಲೆಯ ಮಧ್ಯಭಾಗದಲ್ಲಿರ್ತದೆ ಅದಕ್ಕಾಗಿ ಬೈತಲೆಯನ್ನು ತೆಗಿತಾರೆ ಈ ಮಾತು ಈ ಪ್ರಸಂಗದಲ್ಲಿ ಯಾಕೆ ಮಹತ್ವವನ್ನು ಪಡಿತದೆ ಅಂದರೆ ಇಲ್ಲಿಗೆ ಬಂದವರು ವೇಶ್ಯಾಸ್ತ್ರೀಯರು ತಮ್ಮ ರೂಪದಿಂದಲೇ ಬದುಕುವಂತಹವರು ಅಂತಹ ಜನ ಸಹಿತ ಈ ಎಲ್ಲ ಶುದ್ಧ ಧರ್ಮಗಳ ಪಾಲನೆಯನ್ನು ಮಾಡ್ತಾ ಇದ್ದರು ದ್ವೈಧೀಕೃತಾಭಾತಿ ಲಲಾಟ ದೇಶೇ